ಖಾಸಗಿ ಸಕ್ಕರೆ ಕಾರ್ಖಾನೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕಾರ್ಮಿಕರ ಅಧಿಕಾರಿಯನ್ನು ಅಪಹರಿಸಿ ಕೊಲೆ ಮಾಡಿ ಹಿರಣ್ಯಕೇಶಿ ನದಿಯಲ್ಲಿ ಎಸೆದಿದ್ದ ಮೃತದೇಹ ಪತ್ತೆಯಾದ ಘಟನೆ ಸೋಮವಾರ ತಡರಾತ್ರಿ ಬೆಳಕಿಗೆ ಬಂದಿದೆ। ಮಹಾರಾಷ್ಟ್ರ ಬೀಡ್ ಜಿಲ್ಲೆಯ ಖಾಸಗಿ ಸಕ್ಕರೆ ಕಾರ್ಖಾನೆ ಕಾರ್ಮಿಕ ಅಧಿಕಾರಿಯಾಗಿದ್ದ 55 ವರ್ಷದ ಸುಧಾಕರ್ ಹನುಮಂತ್ ಚಾಳಕೆ ಕೊಲೆಯಾದ ವ್ಯಕ್ತಿ ಎಂದು ಗುರುತಿಸಲಾಗಿದೆ। ಇತನನ್ನು ಅಪಹರಿಸಿ ಕೊಲೆ ಮಾಡಿ ಹಿರಣ್ಯಕೇಶಿ ನದಿಯ ನಾಗನೂರ್ ಗೋಟೂರ್ ಬ್ರಿಡ್ಜ್ ಬಳಿ ಎಸೆದಿದ್ದರು। ಪ್ರಕರಣ ಬೆನ್ನತ್ತಿ ಮಹಾರಾಷ್ಟ್ರ ಕೇಜ್ ಠಾಣೆಯ ಪೊಲೀಸರು ಇಬ್ಬರನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಕೊಲೆ ಬಗ್ಗೆ ತಿಳಿದು ಬಂದಿದೆ। ಇನ್ನು ಕೊಲೆಯಲ್ಲಿ ಭಾಗಿಯಾದ ಆರೋಪಿಗಳಾದ ಮಹಾರಾಷ್ಟ್ರದ ಬೀಡ್ ಮೂಲದ 52 ವರ್ಷದ ತುಕಾರಾಮ್ ಮುಂಡೆ ಹಾಗೂ 45 ವರ್ಷದ ದತ್ತಾತ್ರೇಯ ದೇಸಾಯಿ ಅವರನ್ನು ಮಹಾರಾಷ್ಟ್ರದ ಕೇಜ್ ಪೊಲೀಸರು ಬಂಧಿಸಿದ್ದಾರೆ। ಕೊಲೆಯಾದ ವ್ಯಕ್ತಿ ಸುಧಾಕರ್ ಹನುಮಂತ್ ಚಾಳಕಿ ಇತನನ್ನು ಅಪಹರಿಸಿ ಶಿರಚ್ಛೇದನ ಮಾಡಿ ಮೃತದೇಹವನ್ನು ಗೋಣಿಚೀಲದಲ್ಲಿ ಹಾಕಿ ಹಿರಣ್ಯಕೇಶಿ ನದಿಯಲ್ಲಿ ಎಸೆಯಲಾಗಿತ್ತು। ಸೋಮವಾರ ಶೋಧ ಕಾರ್ಯಾಚರಣೆ ಬಳಿಕ ಶವ ಪತ್ತೆಯಾಗಿದೆ।